الحمد لله رب العالمين. ಸಹೋದರ, ಈ ಐತಿಹಾಸಿಕವಾದ ಸಂದೇಶ एक बात भूल गया, हमारे एसएसएफ का मेंबरशिप आ रहा है ये नवंबर में, है ना, वो सब वो उसमें मेंबरशिप लेना, इसलिए एसएसएफ का जरिए से ये सब होता है। वो कोई नया दीन दिन नहीं, नया मजहब नहीं, ये जो हमारे मजहब है वो निज़ाम पर लाने वाले तंजीम है। ಉಸ್ತಾದರ, ಈ ಐತಿಹಾಸಿಕವಾದ ಸಂದೇಶ ಭಾಷಣ ಬಹಳಷ್ಟು ಕಾಲ ನಮ್ಮ ನೆನಪಿನಲ್ಲಿ ಉಳಿಯಲಿ. ನೀವು ಗಮನಿಸಿರಬಹುದು, ಉಸ್ತಾದರು ಮಾಡಿದಂತಹ ಘೋಷಣೆ, ಮಧ್ಯ ಮುಕ್ತ ಕರ್ನಾಟಕ ಇನ್ಶಾಅಲ್ಲಾ ನವೆಂಬರ್ 2ರಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆಯಲಿಕ್ಕಿರುವಂತಹ ಐತಿಹಾಸಿಕವಾದ ಈ ಕರ್ನಾಟಕ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರಿಗೆ ಈ ಘೋಷಣೆಯನ್ನು ಹಾಗೂ ನಮ್ಮ ಈ ಬೇಡಿಕೆಯನ್ನು ನಾವು ಅಲ್ಲಿ ಹಸ್ತಾಂತರಿಸಲಿಕ್ಕಿದ್ದೇವೆ. ಈ ಮಹಾ ಸಮಾವೇಶಕ್ಕೆ ತಮ್ಮೆಲ್ಲರನ್ನು ಆದರಪೂರ್ವಕ ನಾವು ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಈ ಸಮಾರಂಭದಲ್ಲಿ ಈ ಜಿಲ್ಲೆಯ ನಾಗರಿಕರ ಪರವಾಗಿ ಉಸ್ತಾದರನ್ನು ಈಗ ಸನ್ಮಾನಿಸಲಾಗುವುದು. ಈ ಮಧ್ಯೆ ಸನ್ಮಾನಿಸುವವರು ಕೂಡಲೇ ವೇದಿಕೆಗೆ ಆಗಮಿಸಬೇಕು. ಈ ಮಧ್ಯೆ ನಿಮ್ಮೊಂದಿಗೆ 1-2 ನಿಮಿಷ ಮಾತಾಡಲಿಕ್ಕಿದ್ದಾರೆ ಕನ್ನಡ ಭಾಷಣ ಲೋಕದ ಅಚ್ಚರಿ ಜೈನಿ ಉಸ್ತಾದ್ರವರು. ಉಸ್ತಾದ್ರನ್ನು ಆಮಂತ್ರಿಸ್ತಾ ಇದ್ದಾರೆ. ಬಿಸ್ಮಿಲ್ಲಾಹಿ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಸಯ್ಯಿದಿಲ್ ಅಂಬಿಯಾ ವಲ್ ಮುರ್ಸಲೀನ್ ವಅಲಿಕುಲ್ಲಿನ್ ವಅಸ್ಹಾಬಿಹಿಂ ಅಜ್ಮಾಇನ್. أعوذ بالله من الشيطان الرجيم. بسم الله الرحمن الرحيم. ولقد كرمنا بني آدم. صدق الله مولانا العلي العظيم. مذهب نہیں سکھاتا آپس میں بیر رکھنا, ہند ہندی ہے ہم وطن ہے, ہندو ستھان ہمارا. صحبت پیر روم سے مجھ پہ ہوا ہے راز پاش, لاکھ کلیم سر بچے لاکھ حکیم سر بجھے ایک کلیم سر بکف. غروانتا سلطان العلماء اے پی استاد کرناٹکا پرمکھ ودوانسرو سیدگلو سانسکتک پرمپریا ای ہاویری منننلی ویوید جاتی مت پت پنگڈگلنو پرتنیسوا ایلا پریتی پاترد سہودرے 25ನೇ ತಾರೀಕಿನಂದು ಗುಲ್ಬರ್ಗದಿಂದ ಆರಂಭಗೊಂಡ ಈ ಮಾನವತಾ ಸಂದೇಶ ಜಾಥಾ ಹಾವೇರಿಯ ಮೂಲಕ ಹಾದು ಹೋಗುತ್ತಾ ಇದೆ. ಈ ಯಾತ್ರೆಯ ಉದ್ದೇಶದ ಲಕ್ಷ್ಯಗಳ ಬಗ್ಗೆ ಎಲ್ಲರೂ ತಿಳಿದುಕೊಂಡಿದ್ದೀರಿ. ನಾಡುಗಂಡ ಅತ್ಯಂತ ದೊಡ್ಡ ಮಾನವತಾವಾದಿಯಾದ ಒಬ್ಬ ವ್ಯಕ್ತಿ, ಈ ನಾಡಿನ ಎಲ್ಲ ರೀತಿಯ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿಗಳಿಗಾಗಿ ತನ್ನ ಬದುಕನ್ನು ಮುಡಿಪಾಗಿಟ್ಟಿರುವಂತಹ ಒಬ್ಬ ಅದ್ಭುತ ಮನೀಷಿ, ಕರ್ನಾಟಕದಾದ್ಯಂತ ಮನುಕುಲವನ್ನು ಗೌರವಿಸಿ ಎಂದು ಒಂದು ಘೋಷವಾಕ್ಯದೊಂದಿಗೆ ಯಾತ್ರೆಯನ್ನು ಹೊರಟಿದ್ದಾರೆ. ಈಗಾಗಲೇ ಉಸ್ತಾದ ಹೇಳಿದ ಬಗ್ಗೆ ನೀವು ಕೇಳಿಕೊಂಡಿದ್ದೀರಿ. ಕರ್ನಾಟಕ ರಾಜ್ಯದಲ್ಲಿ ಮದ್ಯ ಮುಕ್ತ ಕರ್ನಾಟಕ, ಶರಾಬ ಮುಕ್ತ ಕರ್ನಾಟಕವನ್ನು ಮಾಡುವ ಒಂದು ಪ್ರತಿಜ್ಞೆಯನ್ನು ಕೈಗೊಂಡಿದ್ದಾರೆ. ಕೇರಳದಲ್ಲಿ ಕಳೆದ ಬಾರಿ ಎಪಿ ಉಸ್ತಾದ ಒಂದು ಕೇರಳ ಯಾತ್ರೆಯನ್ನು ಮಾಡಿದಾಗ ಕೇರಳ ಯಾತ್ರೆಯ ಸಮಾರೋಪದಲ್ಲಿ ಕೇರಳದ ರಾಜಧಾನಿಯಲ್ಲಿ ಲಕ್ಷಾಂತರ ಮನುಷ್ಯರ ಮುಂದೆ ಕೇರಳ ಮುಖ್ಯಮಂತ್ರಿ ಶ್ರೀ ಉಮ್ಮನ್ ಚಾಂಡಿ ಅವರೊಂದಿಗೆ ಆ ಲಕ್ಷಾಂತರ ಮನುಷ್ಯರನ್ನ ಸಾಕ್ಷಿಯಾಗಿಸಿ ಎಪಿ ಉಸ್ತಾದ ಒಂದು ಹೇಳಿಕೆಯನ್ನು ಕೊಟ್ಟರು, ಒಂದು ಅಪೇಕ್ಷೆಯನ್ನು ಕೊಟ್ಟರು, ಮದ್ಯ ಮುಕ್ತ ಕರ್ನಾಟಕವನ್ನ ಕದ್ಯ ಮುಕ್ತ ಕೇರಳವನ್ನ ಘೋಷಿಸುವ ಒಂದು ಅಪೇಕ್ಷೆ. ಅದರ ನಂತರದಂತಹ ಕೇರಳದ ಸಂಪುಟ ಸಭೆಯಲ್ಲಿ ಕೇರಳವನ್ನು ಸಂಪೂರ್ಣವಾದ ಮದ್ಯ ಮುಕ್ತ ಕೇರಳವಾಗಿ ಘೋಷಿಸಲಿಕ್ಕೆ ಕೇರಳ ಸರ್ಕಾರ ಅದರ ಆದೇಶವನ್ನು ಹೊರಡಿಸಿದೆ. ಇದು ಎಪಿ ಉಸ್ತಾದ ಹೇಳಿಕೆ ಮಹತ್ವವಾಗಿತ್ತು. ಕಳೆದ ಬಾರಿ ಈ ಬಾರಿ ಈ ಕರ್ನಾಟಕ ಯಾತ್ರೆ ಕೈಗೊಂಡ ಸಂದರ್ಭದಲ್ಲೂ ಕೂಡ ಎಪಿ ಉಸ್ತಾದರು ಶರಾಬು ಮುಕ್ತ ಮದ್ಯ ಮುಕ್ತವಾದ ಕರ್ನಾಟಕಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ನವೆಂಬರ್ 2ರಂದು ಮಂಗಳೂರಿನ ಮಹಾನಗರದ ನೆಹರು ಮೈದಾನದಲ್ಲಿ ಲಕ್ಷಾಂತರ ಮನುಷ್ಯರ ಮುಂದೆ ಈ ಮಾನವತಾ ಸಮಾವೇಶದ ಸಮಾರೋಪ ಸಭೆಯನ್ನು ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಉದ್ಘಾಟನೆ ಮಾಡುವಾಗ ಆ ಸಿದ್ದರಾಮಯ್ಯರೊಂದಿಗೆ ಕೂಡ ಎಪಿ ಉಸ್ತಾದ ಡಿಮ್ಯಾಂಡ್ ಅಪೇಕ್ಷೆ ಮದ್ಯಮುಕ್ತ ಕರ್ನಾಟಕವಾಗಿದೆ.
ಆ ಮಧ್ಯಮುಕ್ತ ಕರ್ನಾಟಕದ ಮೂಲಕ ಇಲ್ಲಿರುವ ಯುವ ಜನತೆಯ ಬಾಳಿನಲ್ಲಿ ಚೈತನ್ಯವನ್ನು ಮೂಡಿಸಿ ಒಂದು ನಾಡನ್ನು ಕಟ್ಟುವಂತಹ ಒಂದು ಪರಂಪರೆಯ ಪಿಯುಸ್ತಾದ ಮುನ್ನುಡಿ ಬರೆಯಲಿದ್ದಾರೆ. ಕೇವಲ ಮಧ್ಯಮುಕ್ತ ಕರ್ನಾಟಕ ಮಾತ್ರವಲ್ಲ, ಬಿಜಾಪುರದ ಮೂಲಕ ಎಪಿಯುಸ್ತಾದರ ಯಾತ್ರೆಯು ಹಾದು ಬಂದಾಗ ಐತಿಹಾಸಿಕ ನಗರಿಯಾದ ಬಿಜಾಪುರದಲ್ಲಿ ಅಲ್ಲಿರುವ ರಾಜಕೀಯ ಮುಖಂಡರುಗಳನ್ನು ಜಿಲ್ಲಾ ಮಿನಿಸ್ಟರ್ ಗಳನ್ನು ಸಾಕ್ಷಿಯಾಗಿಸಿ ಎಪಿಯುಸ್ತಾದ ಕರೆಗಟ್ಟರು ಬಿಜಾಪುರದಲ್ಲಿ ಒಂದು ವಿಮಾನ ನಿಲ್ದಾಣ ಬೇಕು, ಬಿಜಾಪುರದಲ್ಲಿ ಏರ್ಪೋರ್ಟ್ ಬೇಕು. ನಿಮ್ಗೆ ಗೊತ್ತಿರಬೇಕು, ಇಡೀ ಜಗತ್ತಿನ ದೃಷ್ಟಿಯಲ್ಲಿ ಅತ್ಯಂತ ಅದ್ಭುತಕರವಾದ ಒಂದು ಕೇಂದ್ರವಾಗಿದೆ ಗೋಲ್ಗುಂಬಸ್. ಆ ಗೋಲ್ಗುಂಬಸ್ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಭಾರತದಲ್ಲಿ ಮಾತ್ರವಲ್ಲ, ಇಡೀ ಜಗತ್ತಿನಲ್ಲಿ ಅದ್ವಿತೀಯವಾದ ಸ್ಥಾನವನ್ನು ಹೊಂದಿರುವ ಸಾಂಸ್ಕೃತಿಕವಾದ ಪ್ರೇಕ್ಷಣೀಯ ತಾಣವಾಗಿದೆ ಬಿಜಾಪುರದ ಗೋಲಗುಂಬಸ್. ಬಿಜಾಪುರದ ಗೋಲಗುಂಬಸ್ ಮತ್ತು ಇಬ್ರಾಹಿಂ ರೋಜಾ ಎರಡು ಕಲಾಕೃತಿಗಳನ್ನು, ಅದರ ವಾಸ್ತುಶಿಲ್ಪಗಳನ್ನು, ಅದರ ನಿರ್ಮಿತಿಯನ್ನು ನೋಡಿ ಮಲಿಕ್ ಸಂದಲ್ ಎನ್ನುವ ವ್ಯಕ್ತಿ ತಾಜ್ ಮಹಲ್ ಕಟ್ಟುವುದಕ್ಕಾಗಿ ಬಂದಾಗ ತಾಜ್ ಮಹಲ್ ವಿಶ್ವದ ಮಹಾ ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ ನಿರ್ಮಾಣಕ್ಕೆ ಗೋಲ್ಗುಂಬಸ್ ಮತ್ತು ಇಬ್ರಾಹಿಂ ರೋಜಾವನ್ನು ಮಾದರಿಯಾಗಿಟ್ಟುಕೊಂಡು ಮಲಿಕ್ ಸಂದಲ್ ಅದನ್ನು ರೂಪಕಲ್ಪನೆ ಮಾಡಿದ್ದ ಎನ್ನುವುದು ಚರಿತ್ರೆಗಳಿಂದ ತಿಳಿದು ಬರುವಾಗ, ಒಂದು ವೇಳೆ ಬಿಳಿ ಕಲ್ಲುಗಳಿಂದ ಗೋಲಗುಂಬಸ್ ಅನ್ನು ಕಟ್ಟಿದ್ದರೆ ಈಗ ಅದನ್ನು ಬ್ಲಾಕ್ ಸ್ಟೋನ್ ಗಳಿಂದ ಕಟ್ಟಲಾಗಿದೆ, ಕಪ್ಪು ಕಲ್ಲುಗಳಿಂದ ಕಟ್ಟಲಾಗಿದೆ. ಒಂದು ವೇಳೆ ವರ್ಷಗಳ ಹಿಂದೆ ಇಬ್ರಾಹಿಂ ರೋಜಾ ಮೊಹಮ್ಮದ್ ಆದಿಲ್ ಶಾಹಿ ಚಕ್ರವರ್ತಿಗಳ ಸಾಮ್ರಾಜ್ಯದ ರಾಜರುಗಳು ಅದನ್ನ ಬಿಳಿ ಕಲ್ಲಿನಿಂದ ಕಟ್ಟಿದ್ದಾದರೆ ವೈಟ್ ಸ್ಟೋನ್ ಗಳಿಂದ ಆ ಗೋಲಗುಂಬಸ್ ನಿರ್ಮಾಣ ಮಾಡಿದ್ದರೆ ಇವತ್ತು ತಾಜ್ ಮಹಲ್ ಅನ್ನು ಹಿಂದಿಕ್ಕಿ ಜಗತ್ತಿನ ಮಹೋದ್ಭುತಗಳಲ್ಲಿ ಒಂದಾಗಿ ಬಿಜಾಪುರದ ಗೋಲ್ಗುಂಬಸ್ ಚರಿತ್ರೆ ಪುಟಗಳಲ್ಲಿ ದಾಖಲಾಗುತ್ತಿತ್ತು. ಇದು ಈ ನಾಡಿನ ಚರಿತ್ರೆ ಪುಟಗಳಲ್ಲಿ ಸ್ಪಷ್ಟವಾಗಿ ಬರೆದಿಡಲ್ಪಟ್ಟಂತಹ ವಾಸ್ತವವಾಗಿದೆ. ಆದ್ದರಿಂದಲೇ ಬಿಜಾಪುರ ಅದನ್ನು ಮುಸ್ಲಿಂ ವಾಸ್ತುಶಿಲ್ಪದ ಕೇಂದ್ರವಾಗಿದ್ದರಿಂದ ನಾವು ಈ ವೇದಿಕೆಯಲ್ಲಿ ಅದರ ಬಗ್ಗೆ ಶಬ್ದವೆತ್ತುತ್ತಾ ಇಲ್ಲ. ಅದಕ್ಕೆ ಬದಲಾಗಿ ಕರ್ನಾಟಕದ ಪ್ರವಾಸಿ ಟೂರಿಸಂ ಡೆವಲಪ್ಮೆಂಟ್ ನ ಅತ್ಯಂತ ಶ್ರೇಷ್ಠವಾದ ಒಂದು ಪ್ರದೇಶವಾಗಿದೆ ಬಿಜಾಪುರ. ಅಲ್ಲೊಂದು ಏರ್ಪೋರ್ಟ್ ಬೇಕು ಎಂಬ ಬೇಡಿಕೆಯನ್ನು ಎಬ್ಬಿಸಿಟ್ಟಿದ್ದಾರೆ. ಮಾತ್ರವಲ್ಲ ಮೈಸೂರು ಹಂಪಿ ಲಕ್ಷಾಂತರ ವಿದೇಶಿ ಪ್ರವಾಸಿಗಳನ್ನು ಸೆಳೆಯುವಂತಹ ತಾಣವಾಗಿದೆ ಮೈಸೂರು ಮತ್ತು ಹಂಪಿ. ಆ ಮೈಸೂರು ಮತ್ತು ಹಂಪಿಗಳನ್ನು ಬಿಜಾಪುರದ ಮೂಲಕ ಲಿಂಕ್ ಮಾಡುವ ಒಂದು ಬೃಹತ್ತಾದ ಮೈಸೂರು ಹಂಪಿ ಬಿಜಾಪುರ ಹೈವೇ ಲಿಂಕ್ ರೋಡ್ ಅನ್ನು ಸ್ಥಾಪನೆ ಮಾಡಿ ಲಕ್ಷಾಂತರ ಪ್ರವಾಸಿಗಳನ್ನು ಬಿಜಾಪುರಕ್ಕೂ ಬಂದು ಅಲ್ಲಿನ ಪ್ರಕೃತಿಯ ಸೊಬಗನ್ನು ಆನಂದಿಸುವ ಆಸ್ವರಿಸುವ ಒಂದು ಕೆಲಸವಾಗಬೇಕು ಎಂಬುದು ಬಿಜಾಪುರದ ಭಾಷಣದಲ್ಲಿ ಪ್ರಸ್ತಾದ ಹೇಳಿದ್ದಾರೆ. ನಾನು ಹೆಚ್ಚಾಗಿ ಮಾತನಾಡುವುದಿಲ್ಲ. ಈ ಯಾತ್ರೆ ಇವತ್ತು ಶಿವಮೊಗ್ಗಕ್ಕೆ ಹೋಗಬೇಕಾಗಿದೆ. ನಾಳೆ ಉತ್ತರ ಕನ್ನಡಕ್ಕೂ ಉಡುಪಿಗೂ ಚಿಕ್ಕಮಗಳೂರಿಗೂ ಹಾಸನಕ್ಕೂ ತುಮಕೂರಿಗೂ ಬೆಂಗಳೂರಿಗೂ ಮೈಸೂರಿಗೂ ಅನಂತರ ಎರಡನೇ ತಾರೀಕಿನಂದು ಬೃಹತ್ತಾದ ಮಾನವತಾ ಸಮಾವೇಶದ ಮೂಲಕ ಅದು ಮಂಗಳೂರಲ್ಲಿ ಸಮಾರಂಭಗೊಳ್ಳಲಿದೆ. ಆದ್ದರಿಂದ ಜಗತ್ತಿನಲ್ಲಿ ಅನೇಕ ರೀತಿಯ ಸಾಂಸ್ಕೃತಿಕ ಶೈಕ್ಷಣಿಕ ಸಾಮಾಜಿಕ ಚಳುವಳಿಗಳ ಮೂಲಕ ಜಗತ್ತಿಗೆ ಮಾದರಿಯಾದಂತಹ ಒಬ್ಬ ಮಹಾ ವಿದ್ವಾಂಸ ಅಲ್ಲಾಮ ಇಕ್ಬಾಲ್ ಅವರು ಹೇಳಿದ ಹಾಗೆ ಸುಹಬತೆ ಪೀರ್ ರೋಮ್ ಸೆ ಮುಜ್ಬೆ ಹುವಾ ಹೇ ರಾಜ್ಬಾಷ್. ರೋಮಿನ ಪೀರ್ ಸಹದುದ್ದೀನ್ ರೋಮಿ ಜಲಾಲುದ್ದೀನ್ ರೋಮಿಯವರ ಸುಹಬತಿನಿಂದ ಒಡನಾಟದಿಂದ ನನಗೆ ತಿಳಿದು ಬಂದಂತಹ ಒಂದು ವಾಸ್ತವ ಏನೆಂದರೆ ಲಾಕ್ ಹಕೀಂ ಸರ್ಬಜೀಬ್ ತಲೆಯನ್ನು ಕೀಸೆಯಲ್ಲಿಟ್ಟಿರುವ ಜೇಬಲ್ಲಿಟ್ಟಿರುವ ಲಕ್ಷಾಂತರ ತತ್ವಜ್ಞಾನಿಗಳಿಗಿಂತ ಈ ಸಮಾಜಕ್ಕೆ ಅಗತ್ಯವಿರುವುದು ಏಕೆ ಕಲೀಂ ಸರ್ಬಕರ್ ಸರ್ಬಕಫ್ ತಲೆಯನ್ನ ಕೈಯಲ್ಲಿ ಎತ್ತಿ ಹಿಡಿಯುವಂತಹ ಒಬ್ಬ ಕಲೀಂ ಅಂತಹ ಒಬ್ಬ ಕಲೀಮಿನ ಪಾತ್ರವನ್ನ ಎಪಿಯುಸ್ತಾ ನಿರ್ಮಾಣ ಮಾಡುತ್ತಾ ಇದ್ದಾರೆ. ಭಾರತ ದೇಶದಲ್ಲಿ 2,200 ಕೋಟಿ ಮಸೀದಿಗಳನ್ನು ಕಟ್ಟಿದ್ದಾರೆ. ಭಾರತದಲ್ಲಿ ಸಾವಿರಾರು ಕೊಳವೆ ಬಾವಿಗಳನ್ನು ತೋಡಿಸಿದ್ದಾರೆ. ಮನೆಯಲ್ಲಿರುವವರಿಗೆ ಮನೆ ಕಟ್ಟಿಕೊಟ್ಟಿದ್ದಾರೆ. ವಿದ್ಯಾಭ್ಯಾಸದ ಅತ್ಯಂತ ದೊಡ್ಡ ಕ್ರಾಂತಿಯನ್ನೇ ಮೂಡಿಸಿದ್ದಾರೆ. 139 ವರ್ಷಗಳ ಹಿಂದೆ ಯಾವ ರೀತಿಯ ಕ್ರಾಂತಿಯನ್ನು ಸರ್ ಸೈಯದ್ ಅಹಮದ್ ಖಾನ್ ಭಾರತದ ಮುಸಲ್ಮಾನರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಕೈಗೊಂಡಿದ್ದರು ಅದಕ್ಕಿಂತ ಭಿನ್ನವಾದಂತಹ ಒಂದು ರೋಲ್ ಅನ್ನು ಒಂದು ಪಾತ್ರವನ್ನು ಕಳೆದ 37 ವರ್ಷಗಳಿಂದ ಎಪಿ ಉಸ್ತಾದ್ ನಿರ್ಮಾಣ ಮಾಡುತ್ತಾ ಇದ್ದಾರೆ. ಅಲಿಗರ್ ಮುಸ್ಲಿಂ ಚಳವಳಿಯನ್ನು ಉದ್ಘಾಟನೆ ಮಾಡಿ ಅದರ ಸ್ಥಾಪಕರಾಗಿದ್ದಂತಹ ಸರ್ ಸೈಯದ್ ಅಹಮದ್ ಖಾನ್ ಹೇಳಿದ್ದು ಡಿಸೈನ್ ಟು ಟ್ರೈನ್ ಮುಸ್ಲಿಮ್ಸ್ ಫಾರ್ ಗವರ್ನಮೆಂಟ್ ಸರ್ವಿಸಸ್. ಅಲಿಗರ್ ಮುಸ್ಲಿಂ ಚಳವಳಿಯ ಉದ್ದೇಶ ಮುಸ್ಲಿಂ ಸಮುದಾಯವನ್ನ ರಾಜಕೀಯವಾದ ಸರ್ಕಾರಿ ಸೇವೆಗೆ ಅವರನ್ನು ಸಜ್ಜುಗೊಳಿಸುವುದಾಗಿತ್ತು. ಆದರೆ ಕಳೆದ 37 ವರ್ಷಗಳಿಂದ ಎಪಿ ಉಸ್ತಾದ ನೇತೃತ್ವದಲ್ಲಿರುವ ಮರ್ಕಜು ಸಕಾವತಿ ಸುನ್ನಿಯ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅರಿವನ್ನು ಕೊಟ್ಟಿದೆ, ಆಹಾರವನ್ನು ಕೊಟ್ಟಿದೆ, ಅವರನ್ನು ನಾಡಿನ ಸಮುದ್ಧಾರಕರಾಗಿ ನಾಡಿನ
ಬದಲಾವಣೆಯ ಹರಿಕಾರರಾಗಿ ಅವರನ್ನು ಎಪಿ ಉಸ್ತಾದ್ ಮಾರ್ಪಡಿಸಿದ್ದಾರೆ. ನಾನು ಮುಗಿಸ್ತಾ ಇದ್ದೇನೆ. ಆ ಮೂಲಕ ಒಂದು ಹೊಸ ನಾಡನ್ನು ಕಟ್ಟುವ ಒಂದು ಬೃಹತ್ತಾದ ಚಳವಳಿಗೆ ಎಪಿ ಉಸ್ತಾದ್ ಮುನ್ನುಡಿ ಬರೆದಿದ್ದಾರೆ. ನನ್ನ ಮಾತಿಗೆ ಮುಕ್ತಾಯ ಹಾಕ್ತಾ ಇದ್ದೇನೆ. ಕಟ್ಟುವೆವು ನಾವು ಹೊಸ ನಾಡೊಂದನು ಹೊಸದ ಬೀಡೊಂದನು. ಮಹಾಕವಿ ಗೋಪಾಲಕೃಷ್ಣ ಅಡಿಗರು ಹೇಳಿದ ಮಾತಿಗೆ ಈ ಸಂದರ್ಭದಲ್ಲಿ ಅಡಿಗೆರೆ ಹಾಕುತ್ತಾ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಕಟ್ಟುವೆವು ನಾವು ಹೊಸ ನಾಡೊಂದನು ಹೊಸದ ಬೀಡೊಂದನು. ಹೊಸ ನೆತ್ತರು ಕೋಕಿ ಆರಿ ಹೋಗುವ ಮುನ್ನ ಹರೆಯದ ಈ ಮಾಂತ್ರಿಕನ ಮಾಟ ಮಸಳುವ ಮುನ್ನ ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನು ಹೊಸದ ಬೀಡೊಂದನು. ಜೈ ಭಾರತ್, ಜೈ ಸುಲ್ತಾನ್ ಉಲ್ ಉಲಮಾ.